ಪಿಎಸ್ಐ ಸ್ಕ್ಯಾಮ್ ವಿಚಾರದಲ್ಲಿ ನನ್ನ ಹೆಸರನ್ನು ಕೂಡ ಕೆಲವು ಕಾಂಗ್ರೆಸ್ ಮುಖಂಡರು ತೇಲ್ಬಿಟ್ಟಿರ್ತಕ್ಕಂಥ ನಿಮ್ಗೆ ಗೊತ್ತಿದೆ. ಈಗ ಅವ್ರದೇ ಸರ್ಕಾರ ಇದೆ, ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಯಾವುದೇ ವಿಚಾರವಾಗಿ ತನಿಖೆ ಮಾಡ್ಬೋದು, ಆದರೆ ಪಾರದರ್ಶಕವಾಗಿ ಮಾಡಬೇಕು. ಏನೋ ವಿರೋಧ ಪಕ್ಷವನ್ನು ಬಗ್ಬಡಿಬೇಕು ಅಂತಕ್ಕಂಥ ಒಂದು ಸೇಡಿನ ಮನೋಭಾವನೆಯಿಂದ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಅದು ಬಿಟ್ಟು ಅವರು ಪಾರದರ್ಶಕವಾಗಿ ಏನೇ ತನಿಖೆ ಮಾಡಿದ್ರು ಕೂಡ ಅದನ್ನು ನಾವು ಸ್ವಾಗತವನ್ನು ಮಾಡ್ತೇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25-26 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿರ್ತಕ್ಕಂಥದ್ದು ನಿಜ. ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿದೆ, ಆದರೆ ಇದ್ರ ನಡುವೆನೂ ಕೂಡ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಸದಸ್ಯನ ನಾವು ಗೆಲ್ಲಬೇಕು, ಇರ್ತಕ್ಕಂಥ ಸದಸ್ಯನ ಉಳಿಸ್ಕೋಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗ್ತೇವೆ. ನಮ್ಮ ಹಿಂದೂ ಸಂಸ್ಕೃತಿ, ನಮ್ಮ ಪರಂಪರೆ ಗೊತ್ತಿದ್ರೆ ಬಹುಶಃ ಈ ಹೇಳಿಕೆ ಮಾನ್ಯ ಮಂತ್ರಿಗಳಿಂದ ಬರ್ತಿರಲಿಲ್ಲ. ಎಲ್ಲವೂ ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಕಾರಣದಿಂದಲೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. 12 ವರ್ಷ ಮೇಲ್ಪಟ್ಟ ಗೋವನ್ನ ಕಡಿಯೋದಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇದೆ ಅಂತ ಇವತ್ತು ಹೇಳಿರೋದು. ದಿನನಿತ್ಯ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇದಕ್ಕೆ ತಕ್ಕ ಉತ್ತರ ನಾವು ಕೊಡ್ತೇವೆ. ವಿರೋಧ ಪಕ್ಷವಾಗಿ ಬಿಜೆಪಿ ಯಾವ ರೀತಿ ಈಗ ನಾಳೆ ದಿನ ಆಗಲೇ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಘೋಷಣೆ ಮಾಡಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಅಲ್ಲ, ಜನಸಾಮಾನ್ಯರು ಇವತ್ತು ರಸ್ತೆಗೆ ಇಳಿತಾರೆ. ಈ ರೀತಿ ಹೇಳಿಕೆಗಳು, ಈ ರೀತಿ ನಿರ್ಧಾರಗಳು ಮುಂದುವರೆದಿದ್ದೆ ಆದರೆ ಪಕ್ಷ ಜೊತೆಗೆ ಜನಸಾಮಾನ್ಯರು ಕೂಡ ರಸ್ತೆಗೆ ಇಳಿತಕ್ಕಂಥ ಸಂದರ್ಭ ಕೂಡ ಸೃಷ್ಟಿ ಆಗ್ತದೆ. ಅತಿ ಶೀಘ್ರದಲ್ಲಿ ಆಗ್ತದೆ. ರಾಜ್ಯದ ಎಲ್ಲ ಹಿರಿಯ ನಾಯಕರು ಕೂತಿದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಸಮಾಲೋಚನೆ ಮಾಡಿದ್ದಾರೆ. ಬರುವಂತ ದಿನಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಹೆಚ್ಚು ವಿಸ್ತೃತವಾಗಿ ಚರ್ಚೆ ಆಗಬೇಕಾಗಿದೆ. ಅದನ್ನ ಬರೋದಿಂದ ಎಷ್ಟು ಕೋಟಿ ಹಣ ಬೇಕಾಗ್ತದೆ, ಅದಕ್ಕೆ ಹಣವನ್ನು ಹೇಗೆ ಹೊಂದಿಸ್ಕೊಳ್ತಾರೆ, ಏನು ಹೊಸ ತೆರಿಗೆಯನ್ನು ಹಾಕ್ತಾರಾ ಅಥವಾ ಸಾಲವನ್ನು ಮಾಡ್ತಾರಾ, ಎಲ್ಲದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು, ಗ್ಯಾರಂಟಿ ಕಾರ್ಡ್ಗಳು ಯಥಾವತ್ತಾಗಿ ಜನರಿಗೆ ತಲುಪಬೇಕು. ಯಾವುದೇ ಒಂದು ಕಂಡೀಷನ್ಗಳು ಇಲ್ಲದೇನೆ, ಷರತ್ತುಗಳು ಇಲ್ಲದೇನೆ, ಆದರೆ ಅವರ ಒಂದು ಗ್ಯಾರಂಟಿ ಕಾರ್ಡನ್ನು ತರಬೇಕು ಅಂಥೇಳಿ ಹೆಚ್ಚೆಚ್ಚು ತೆರಿಗೆಗಳನ್ನು ಹಾಕ್ತಕ್ಕಂಥದ್ದು. ಈಗ ನೋಡಿದರೆ ಆಗಲೇ ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು, ಪರ್ ಯೂನಿಟ್ಗೆ 75 ಪೈಸೆ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಈ ರೀತಿ ಒಂದು ಕಡೆ ಗ್ಯಾರಂಟಿ ಕಾರ್ಡು, ಮತ್ತೊಂದು ಕಡೆ ಗ್ರಾಹಕರಿಗೆ ಪೆಟ್ಟನ್ನು ಕೊಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ನಾವು ಕೂಡ ಕಾದು ನೋಡ್ತಾ ಇದ್ದೇವೆ. ಒಂದು ಜವಾಬ್ದಾರಿತ ಪ್ರತಿಪಕ್ಷವಾಗಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಪಕ್ಷದ ಎಲ್ಲ ಹಿರಿಯರು ಕೂತು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.